ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸ್ವೀಟ್ಸ್ ತಿಂದು ಬೇಜಾರಾಗಿದ್ರೆ ಈ ಥರ ಖಾರ ಬಿಸ್ಕೆಟ್ ಮಾಡಿ ತಿನ್ಕೊಳ್ಳಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನು ಬಹಳ ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇದನ್ನು ಕಟ್ ಮಾಡಿ ಇದರ ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಮೂತ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ ಇದರ ಟೆಕ್ಸ್ಚರ್. ಓಕೆ ನೋಡಿ, ಇಲ್ಲಿ ನಾನು ಇನ್ನೊಮ್ಮೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ. ಅದರ ಮೇಲೆ ಈ ಥರ ಸ್ಟ್ರೈನರನ್ನು ಇಟ್ಟು 1 ¼ ಕಪ್ಪಷ್ಟು ಮೈದಾನ ಹಾಕಿಕೊಳ್ಳಿ. ಕೆಲವರು ಗೋಧಿಯಿಂದ ಕೂಡ ಮಾಡ್ತಾರೆ, ಹಾಗೆ ಕೂಡ ನೀವು ಮಾಡ್ಬೋದು. ಅನಂತರ 1¼ ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಇದನ್ನು ಇವಾಗ ನಾವು ಜರಡಿ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಬೇಡಿ. ಈ ರೀತಿ ನೀವು ಜರಡಿ ಮಾಡಿಕೊಂಡು ಅದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನಷ್ಟು ಅರಶಿನ ಹುಡಿಯನ್ನು ಹಾಕಿಕೊಳ್ಳಿ, ಹಾಗೂ ಪಿಂಚಷ್ಟು ಸಾಲ್ಟ್, ಅಂದರೆ 1¼ ಚಮಚದಷ್ಟು ಉಪ್ಪನ್ನು ಹಾಕಿ. ಜಸ್ಟ್ ಪಿಂಚ್ ಹಾಕಿದರೆ ಸಾಕು. ಮೆಜರ್ಮೆಂಟಲ್ಲಿ ಹೇಳೋದಂದರೆ 1/2 ಟೀಸ್ಪೂನ್. ಇನ್ನೊಂದು ಬೌಲಲ್ಲಿ ನಾನು 100 ಗ್ರಾಮ್ ಬಟರ್ ಅಥವಾ ಬೆಣ್ಣೆ ಅಂತೀವಿ ನೋಡಿ, ಅದನ್ನು ತಗೊಂಡಿದ್ದೀನಿ. ಬೆಣ್ಣೆ ಗಟ್ಟಿಯಾಗಿರಬಾರ್ದು. ಇದಕ್ಕೆ ಹುಡಿ ಮಾಡಿಕೊಂಡಿರುವಂಥ ಸಕ್ಕರೆನ ಹಾಕ್ತಾ ಇದ್ದೀನಿ. 3 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನುವರು ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಟರನ್ನು ಫ್ರಿಜ್ಜಿಂದ 1/2 ಗಂಟೆ ಹೊರಗಿಟ್ಟು ನಂತರ ಯೂಸ್ ಮಾಡಿ. ಸಾಫ್ಟಾಗಿ ಇರಬೇಕು ಬಟರ್. ಇವಾಗ ಎಲ್ಲರ ಮನೆಯಲ್ಲೂ ಬಟರ್ ಇರಲ್ಲ. ಸೊ ಬಟರ್ ಇಲ್ಲ ಅಂದರೆ ನೀವು 1/4 ಕಪ್ಪಷ್ಟು ತುಪ್ಪನ ಬಳಸ್ಬೋದು. ತುಪ್ಪ ಕೂಡ ಇಲ್ಲ ಅಂದರೆ 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲನ್ನು ಬಳಸಿ. ನೋಡಿ, ಸಕ್ಕರೆ ಮತ್ತು ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರೆಡಿ ಮಾಡಿಕೊಂಡಿರುವಂಥ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆಲೆ ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಕಷ್ಟ ಅನಿಸಿದರೆ ನೀವು ಕೈಯನ್ನು ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿನೊಳಗೆ ಪೂರ್ತಿಯಾಗಿ ಈ ಬಟರ್ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವಿದನ್ನು ಮಿಕ್ಸ್ ಮಾಡಬೇಕು. ಮರಳು ಮರಳು ಥರ ಆಗಬೇಕು ಹಿಟ್ಟು. ನೋಡಿ, ಇವಾಗ ಬಟರ್ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಸ್ಟ್ ಒಮ್ಮೆ ಮುದ್ದೆ ಮಾಡಿ ನೋಡ್ಕೊಳ್ಳಿ. ಶೇಪ್ ಹಿಡಿದ್ರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈ ಥರ ಮಾಡುವಾಗ ಈ ಥರ ಶೇಪ್ ಹಿಡಿದ್ರೆ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಕೆಲವೊಂದು ಮಸಾಲೆನ ಹಾಕಿಕೊಳ್ಳೋಣ. ನಾನು 2 ಗ್ರೀನ್ ಚಿಲ್ಲಿ ಹಾಗೂ 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೀನಿ. ಅನಂತರ 2 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ಸ್ಪೂನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಡೋವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಚಪಾತಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ. ಆದರೆ ಇದು ಸ್ವಲ್ಪ ಸಾಫ್ಟ್ ಆಗಿರಬೇಕು. ಒಂದು ವೇಳೆ ನಿಮಗೆ ಹಾಲು ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನು ಸೇರಿಸ್ಬೋದು. ಸೊ ಈ ರೀತಿ ನೀವು ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ, ಈ ಥರ. ಇವಾಗ ನಾನಿದನ್ನು ವರ್ಕ್ ಪ್ಲೇಸ್ ಮೇಲೆ ಇಟ್ಟು ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಸಿಲಿಂಡರ್ ಶೇಪಲ್ಲಿ ನೀವು ರೋಲ್ ಮಾಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಬಿಸ್ಕಿಟ್ ಶೇಪನ್ನು ನಾವು ಕೊಡಬೇಕು. ಓಕೆ, ರೋಲ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಬಿಸ್ಕಿಟ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ನಾನಿವತ್ತು ರೌಂಡ್ ಶೇಪನ್ನು ಇಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ಕ್ವೇರ್ ಶೇಪನ್ನು ಕೂಡ ಇದಕ್ಕೆ ಕೊಡ್ಬೋದು. ಈ ರೀತಿ ಇದರ ಎಡ್ಜಸ್ಸನ್ನು ನೀವು ಕಟ್ ಮಾಡಿ 1/2 ಇಂಚ್ ಗ್ಯಾಪ್ ಇಟ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಬಿಸ್ಕಿಟ್ ಸ್ವಲ್ಪ ದಪ್ಪಾಗಿರಬೇಕು, ಆವಾಗನೇ ಚೆನ್ನಾಗಿರುತ್ತೆ. ತೀರಾ ತೆಳು ಮಾಡಲಿಕ್ಕೆ ಹೋಗಬೇಡಿ. ಒಂದೊಂದು ಬಿಸ್ಕಿಟ್ 1/2 ಇಂಚ್ ಗ್ಯಾಪ್ ಇಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಶೇಪನ್ನು ಕೊಟ್ಟು ಬಿಸ್ಕಿಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬಿಸ್ಕಿಟ್ಸನ್ನು ಈ ರೀತಿ ರೆಡಿ ಮಾಡಿ 10 ನಿಮಿಷ ಫ್ರೀಜರಲ್ಲಿ ಇಟ್ಕೊಳ್ಳಿ. ಆನಂತರ ನೀವು ಇದನ್ನು ಬೇಕ್ ಮಾಡ್ಕೊಳ್ಳಿ.
ಓಕೆ. ಇದರ ಮೇಲೆ ಡಿಸೈನ್ ಬೇಕಿದ್ರೆ ನೀವು ಈ ರೀತಿ ಚಾಕುವಿನಿಂದ ಯಾವ ಡಿಸೈನ್ ಬೇಕು ಆ ರೀತಿ ನೀವು ಡಿಸೈನ್ ಅನ್ನ ಮಾಡ್ಕೊಳ್ಬಹುದು. ನಾನು ಸ್ಟ್ರೇಟ್ ಲೈನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಹೀಗೆ ಎಲ್ಲ ಬಿಸ್ಕೆಟ್ಸ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ನಾವು ಇದನ್ನ ಬೇಕ್ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ನಾನು ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ. ಆನಂತರ ಇದರ ಮೇಲೆ ಮೈದಾವನ್ನ ಹಾಕಿ ಡಸ್ಟ್ ಮಾಡಿ ರೆಡಿ ಮಾಡಿ ಇರ್ತೀನಿ. ನಾವು ಕೇಕ್ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಇಲ್ಲಿ ಕೂಡ ಪ್ಲೇಟನ್ನು ಹಾಗೆ ಮಾಡಲಿಕ್ಕೆ ಉಂಟು. ಸೊ ಮೈದಾವನ್ನು ಹಾಕಿ ಈ ರೀತಿ ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ರೆಡಿ ಮಾಡಿಕೊಂಡಿರುವಂಥ ಬಿಸ್ಕಿಟ್ಸನ್ನು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ. ಬಿಸ್ಕಿಟ್ಸನ್ನು ಕಡಾಯಿಯಲ್ಲಿ ಬೇಕ್ ಮಾಡಲಿಕ್ಕೆ ಕಡಾಯಿಯನ್ನು ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಪ್ರೀಹೀಟ್ ಮಾಡ್ಕೊಳ್ಳಿ. 10 ನಿಮಿಷ ಆದ ನಂತರ ನೀವು ಈ ಪ್ಲೇಟನ್ನು ಇದ್ರ ಒಳಗೆ ಹಾಕಿ ಚೆನ್ನಾಗಿ ಮುಚ್ಚಿ 45 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಓವೆನಲ್ಲಿ ಕೂಡ ಇದನ್ನು ಮಾಡ್ಬೋದು. ಕೆಲವರು ಬಿಸ್ಕಿಟ್ಸನ್ನು ಫ್ರೈ ಮಾಡ್ತಾರೆ, ಅದು ತುಂಬ ಆಯಿಲಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ, ಬಿಸ್ಕಿಟ್ ಚೆನ್ನಾಗಿ ಬೇಕಾಗಿದೆ ನೋಡಿ. ಮಸಾಲಾ ಕುಕ್ಕೀಸ್ ಅಥವಾ ಖಾರ ಬಿಸ್ಕೆಟ್ ರೆಡಿ ಟು ಸರ್ವ್. ಬಾಯ್.